ಬಿಜೆಪಿ ನಾಯಕರಿಗೆ ಖಾಸಗೀಕರಣ ಅಂದ್ರೆ ಮೈಸೂರಿನಲ್ಲಿ ಸಂಸದ ಪ್ರತಾಪ್ ಸಿಂಹ ನೀಡಿರುವಂತಹ ಹೇಳಿಕೆ ಒಂದಷ್ಟು ಗೊಂದಲಕ್ಕೀಡು ಮಾಡಿದೆ ಹಾಗಿದ್ರೆ ನಿಜವಾಗೂ ಕೂಡ ಸಂಸದರ ಹೇಳಿಕೆಯನ್ನು ಗಮನಿಸಿದ್ದೆ ಆದರೆ ಬಿಜೆಪಿ ನಾಯಕರಿಗೆ ಖಾಸಗೀಕರಣವನ್ನ ಮಾಡೋದು ಅಷ್ಟೊಂದು ಇಷ್ಟ ಪ್ರಶ್ನೆ ಕಾಡ್ತಾ ಇದೆ ಯಾಕಂದ್ರೆ ಈ ರೀತಿ ಹೋರಾಟದ ಸಂದರ್ಭದಲ್ಲಿ ಎಲ್ಲಾ ವಿಭಾಗಗಳನ್ನು ಖಾಸಗೀಕರಣವನ್ನ ಮಾಡುವ ಬಗ್ಗೆ ಚರ್ಚಿಸ್ತಾ ಇದ್ದೀವಿ ಆದರೆ ಸಂಕಷ್ಟದಲ್ಲಿದ್ದಂತಹ ಸರ್ಕಾರದಲ್ಲಿ ನೌಕರರು ಹೋರಾಟ ಕೇಳದಿರುವುದು ತಪ್ಪು ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ ಇದೇ ರೀತಿ ಮುಂದುವರದಲ್ಲಿ ಮುಂದೆ ಕೆ ಆರ್ ಟಿ ಕೂಡ ಖಾಸಗೀಕರಣ ಮಾಡಿ ಅಂತ ಜನರೇ ಧ್ವನಿ ಎತ್ತುತ್ತಾರೆ ಅನ್ನೋ ಹೇಳಿಕೆಯನ್ನು ಕೂಡ ಸಂಸದರು ನೀಡಿದ್ದು ಸಂಸದರ ಹೇಳಿಕೆಯಿಂದ ಸಾರ್ವಜನಿಕರೇ ಕೂಡ ಆಕ್ರೋಶಗೊಂಡಿದ್ದಾರೆ ಯಾಕಂದ್ರೆ ಇಂತಹ ಸಂದರ್ಭಗಳಲ್ಲಿ ಸಾರಿಗೆ ವಲಯವನ್ನು ಖಾಸಗೀಕರಣ ಮಾಡಿ ಅಂತ ಜನ ಹೇಗೆ ಹೇಳಲು ಸಾಧ್ಯ ಅನ್ನೋ ಪ್ರಶ್ನೆ ಇದೀಗ ಸಾರ್ವಜನಿಕರನ್ನ ಕಾಡ್ತಾ ಇದೆ ಹಾಗಿದ್ರೆ ಒಬ್ಬ ಜವಾಬ್ದಾರಿಯುತ ನಾಯಕರಿಗೆ ದೇಶದ ಜನತೆ ಖಾಸಗೀಕರಣದ ವಿರುದ್ಧ ತಿರುಗಿ ಬಿದ್ದಿರುವಂತಹ ಆ ಅರಿವೇ ಇಲ್ಲವಾ ಅನ್ನೋ ಪ್ರಶ್ನೆ ಸಂಸದ ಪ್ರತಾಪ್ ಸಿಂಹ ಹೇಳಿಕೆಯಿಂದ ಗೋಚರವಾಗಿದೆ ಇವತ್ತು ಎಲ್ಲ ಕಡೆನೂ ಕೂಡ ಖಾಸಗಿ ಸಹಭಾಗಿತ್ವದ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ ಯೋಚಿಸ್ತಾ ಇದ್ದೀವಿ ಕೆಲವೊಂದು ಕಡೆ ಪ್ರಯತ್ನವೂ ಕೂಡ ಮಾಡ್ತಿದ್ದೀವಿ ಇವತ್ತು ರೈಲ್ವೆ ಸೇವೆಯಲ್ಲೂ ಕೂಡ ಖಾಸಗಿ ಸಹಭಾಗಿತ್ವಕ್ಕೆ ಅವಕಾಶ ಮಾಡಿಕೊಡ್ಲಾಗ್ತಾ ಇದೆ ಇವಾಗ ಸರ್ಕ ಈ ರೀತಿಯ ಬಸ್ ಚಾಲಕರು ಮತ್ತು ನಿರ್ವಾಹಕರು ಈ ರೀತಿ ವರ್ತನೆಯನ್ನು ಮುಂದುವರಿಸಿತು ಅಂತ ಹೇಳಿದರೆ ಅದು ಅಂದರೆ ಸ ಇಡೀ ರಾಜ್ಯವೇ ಸಂಕಷ್ಟದ ಸಂದರ್ ಸಂಕಷ್ಟದಲ್ಲಿರುವಂಥ ಸಂದರ್ಭದಲ್ಲಿ ಈ ರೀತಿ ಬೇಡಿಕೆಯನ್ನು ಇಟ್ಕೊಂಡು ಒಂದು ಏನು ವ್ಯವಸ್ಥೆಯನ್ನೇ ಹಾಳಗೆಡುವಂತಹ ಪ್ರಯತ್ನಕ್ಕೆ ಕೈ ಹಾಕಿದರೆ ಮುಂದಿನ ದಿನಗಳಲ್ಲಿ ಆ ರೀತಿ ಯೋಚನೆ ಮಾಡಬೇಕು ಅಂತೇಳಿ ಹೇಳಿ ಸಾರ್ವಜನಿಕರೇ ಸರ್ಕಾರದ ಮೇಲೆ ಒತ್ತಡ ಹೇರುವಂಥ ಪರಿಸ್ಥಿತಿ ನಿರ್ಮಾಣ ಖಂಡಿತ ಆಗಿ ಆಗುತ್ತೆ ಆವತ್ತು ಖಾಸಗಿಯವರಿಗೂ ಕೂಡ ಅವಕಾಶ ಮಾಡಿಕೊಡ್ಲೇಬೇಕಾಗುತ್ತೆ ಇವತ್ತು ಮಂಗಳೂರಿನಲ್ಲಿ ನೀವು ನೋಡಿ ಖಾಸಗಿಯವರೇ ಒಳ್ಳೆ ಬಸ್ ವ್ಯವಸ್ಥೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಬೇರೆ ಬೇರೆ ಮೈಸೂರು ಇರ್ಬೋದು ಅಥವಾ ಹುಬ್ಬಳ್ಳಿ ಧಾರವಾಡ ಇರ್ಬೋದು ಅಥವಾ ಇರ್ಬೋದು ಮುಂದೊಂದು ದಿನ ಇಂಥದಕ್ಕೆ ಅವಕಾಶವನ್ನು ಸರ್ಕಾರ ಮಾಡಿಕೊಡಬೇಕು ಅಂತೇಳಿ ಹೇಳ್ಬಿಟ್ಟು ಯೋಚನೆ ಮಾಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ಬೋದು ಅದಕ್ಕೆ ಏನು ನಮ್ಮ ಏನು ಬ ಸರ್ಕಾರಿ ಬಸ್ ಚಾಲಕರು ಮತ್ತು ನಿರ್ವಾಹಕರೇ ದಾರಿ ಮಾಡಿಕೊಡ್ತಾಯಿದ್ದಾರೆ ಇದು ದುರದೃಷ್ಟದ ಸಂಗತಿ ಇವತ್ತು ಎಲ್ಲ ಕಡೆನೂ ಕೂಡ ಖಾಸಗಿ ಸಹಭಾಗಿತ್ವದ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ ಯೋಚಿಸ್ತಾ ಇದ್ದೀವಿ ಕೆಲವೊಂದು ಕಡೆ ಪ್ರಯತ್ನವನ್ನು ಕೂಡ ಮಾಡ್ತಿದ್ದೀವಿ ಇವತ್ತು ರೈಲ್ವೆ ಸೇವೆಯಲ್ಲೂ ಕೂಡ ಖಾಸಗಿ ಸಹಭಾಗಿತ್ವಕ್ಕೆ ಅವಕಾಶ ಮಾಡಿಕೊಡ್ಲಾಗ್ತಾಯಿದೆ ಇವಾಗ ಸರ್ ಈ ರೀತಿಯ ಬಸ್ ಚಾಲಕರು ಮತ್ತು ನಿರ್ವಾಹಕರು ಈ ರೀತಿ ವರ್ತನೆಯನ್ನು ಮುಂದುವರಿಸ್ತು ಅಂತಲೇ ಹೇಳಿದರೆ ಅದು ಅಂದರೆ ಸ ಇಡೀ ರಾಜ್ಯವೇ ಸಂಕಷ್ಟದ ಸಂದರ್ಭ ಸಂಕಷ್ಟದಲ್ಲಿರುವಂಥ ಸಂದರ್ಭದಲ್ಲಿ ಈ ರೀತಿ ಬೇಡಿಕೆಯನ್ನು ಇಟ್ಕೊಂಡು ಒಂದು ಏನು ವ್ಯವಸ್ಥೆಯನ್ನೇ ಹಾಳಿಗೆಡುವಂತಹ ಪ್ರಯತ್ನಕ್ಕೆ ಕೈ ಹಾಕಿದರೆ ಮುಂದಿನ ದಿನಗಳಲ್ಲಿ ಆ ರೀತಿ ಯೋಚನೆ ಮಾಡಬೇಕು ಅಂತೇಳಿ ಹೇಳಿ ಸಾರ್ವಜನಿಕರೇ ಸರ್ಕಾರದ ಮೇಲೆ ಒತ್ತಡ ಹೇರುವಂಥ ಪರಿಸ್ಥಿತಿ ನಿರ್ಮಾಣ ಖಂಡಿತ ಆಗಿ ಆಗುತ್ತೆ ಆವತ್ತು ಖಾಸಗಿಯವರಿಗೂ ಕೂಡ ಅವಕಾಶ ಮಾಡಿಕೊಡಲೇಬೇಕಾಗುತ್ತೆ ಇವತ್ತು ಮಂಗಳೂರಿನಲ್ಲಿ ನೀವು ನೋಡಿ ಖಾಸಗಿಯವರೇ ಒಳ್ಳೆ ಬಸ್ ವ್ಯವಸ್ಥೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಬೇರೆ ಬೇರೆ ಮೈಸೂರು ಇರ್ಬೋದು ಅಥವಾ ಹುಬ್ಬಳ್ಳಿ ಧಾರವಾಡ ಇರ್ಬೋದು ಅಥವಾ ಬೆಂಗಳೂರಿನಲ್ಲಿರ್ಬೋದು ಮುಂದೊಂದು ದಿನ ಇಂಥದಕ್ಕೆ ಅವಕಾಶವನ್ನು ಸರ್ಕಾರ ಮಾಡಿಕೊಡ್ಬೇಕು ಅಂತೇಳಿ ಹೇಳ್ಬಿಟ್ಟು ಯೋಚನೆ ಮಾಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ಬೋದು ಅದಕ್ಕೆ ಏನು ನಮ್ಮ ಏನು ಬ ಸರ್ಕಾರಿ ಬಸ್ ಚಾಲಕರು ಮತ್ತು ನಿರ್ವಾಹಕರೇ ದಾರಿ ಮಾಡಿಕೊಡ್ತಿದ್ದಾರೆ ಇದು ದುರದೃಷ್ಟದ